ಹಲೋ ಮೂವಿ ಲವರ್ಸ್, ಈಗ ತಾನೇ ಒಂದು ವೆಬ್ ಸಿರೀಸ್ ನ ನೋಡ್ಕೊಂಡ್ಬಂದೆ, ಸೀಕ್ರೆಟ್ ಇನ್ವೇಷನ್ ಅಂತ. ಈ ವೆಬ್ ಸಿರೀಸು ನನಗೇನು ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ ಅಂತ ಅನ್ಬೋದು. ಅವರು ಸ್ಕಲ್ಸ್ನ ಸ್ಟೋರಿನ ಮುಂದೆ ಬೇರೆ ಮೂವೀಸ್ಗಳಿಗೆ ಇಂಟರ್ಲಿಂಕ್ ಮಾಡಬೇಕು ಅಂತ ಈ ವೆಬ್ ಸಿರೀಸಲ್ಲಿ ತೆಗೆದಿದ್ದಾರೆ ಅಂತ ಅನ್ಬೋದು. ಆ ಸ್ಕಲ್ಸ್ನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ, ಅದಕ್ಕೆ ಒಂದು ವಿಲನಿಸ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ, ನಿಕ್ ಫ್ಯೂರಿಯರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ರು ಅಂತ ನನಗನ್ಸ್ತು. ಅವರಿಬ್ಬರ ನಡುವೆ ಒಂದು ಪೈಪೋಟಿನ ಇಟ್ಕೊಂಡು ಈ ವೆಬ್ ಸಿರೀಸ್ನ ಮುಗಿಸ್ರು ಅಂತ ಅನ್ಬೋದು. ಹಾಗೆ ಈ ವೆಬ್ ಸಿರೀಸಲ್ಲಿ ಏನು ಹೇಳ್ಕೊಳ್ಳೋ ಥರ ವಿಚಾರಗಳು ಇಲ್ಲ ಅಂತ ಅನ್ಬೋದು. ಜಸ್ಟ್ ಫಾರ್ ಸ್ಕಲ್ಸ್ಗೆ ಒಂದು ಸ್ಟೋರಿ ಬೇಕು ಬ್ಯಾಕ್ ಡ್ರಾಪಲ್ಲಿ ಅನ್ನೋದಕ್ಕೋಸ್ಕರ ಈ ವೆಬ್ ಸಿರೀಸ್ನ ತೆಗೆದಿದ್ದಾರೆ ಅನ್ಬೋದು. ಹಾಗೆ ಈ ವೆಬ್ ಸಿರೀಸಲ್ಲಿ ನಿಮಗೆ ಟೋಟಲಿ 6 ಎಪಿಸೋಡ್ಸ್ ಇದೆ. ಪ್ರತಿಯೊಂದು ಎಪಿಸೋಡು ನಿಮಗೆ 55 ಮಿನಿಟ್ಸಿಂದ 30 ಮಿನಿಟ್ಸ್ ಬರ್ಬೋದು ಡ್ಯೂರೇಷನ್. ಹಾಗೆ ಈ ವೆಬ್ ಸಿರೀಸ್ನ ಒನ್ಲೈನ ಸ್ಟೋರಿ ವಿಚಾರಕ್ಕೆ ಬಂದರೆ, ಆ ಕ್ಯಾಪ್ಟನ್ ಮಾರ್ಬಲಲ್ಲಿ ನಿಕ್ ಫ್ಯೂರಿ ಅವರು ಸ್ಕಲ್ಸ್ಗಳಿಗೆ ಒಂದು ಪ್ಲಾನೆಟ್ನ ಅವರ ಮನೆಯಾಗಿ ಕಂಡಿದ್ದು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾರೆ. ಆದರೆ ಒಂದು 20 ವರ್ಷ ಆದ್ರೂ ಅವರಿಗೆ ಎಲ್ಲೂ ಮನೆ ಹುಡ್ಕೊಟ್ಟಿರಲ್ಲ, ಭೂಮಿಯಲ್ಲೇ ವಾಸ ಮಾಡಿ ಅನ್ನೋ ಇದರಲ್ಲಿ ಬಿಟ್ಟಿರ್ತಾರೆ ಅಂತ ಅನ್ಬೋದು. ಅದು ಹೇಗೆ ಅವರ ಮನುಷ್ಯನ ಅವತಾರದಲ್ಲಿ. ಅದೇ ಸಮಯದಲ್ಲಿ ಅಲ್ಲಿ ಒಂದು ಸ್ಕಲ್ಲು, ಗ್ರಾವಿಕ್ ಅನ್ನೋ ಸ್ಕಲ್ಲು 20 ವರ್ಷ ಆದಮೇಲೂ ನಮಗೆಲ್ಲೂ ವಾಸ ಸಿಕ್ಕಿರಲಿಲ್ಲ ಅಂದ್ಕೊಂಡು ಈ ಭೂಮಿನ ನಮ್ಮ ವಾಸ ಸ್ಥಾನ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾರೆ. ಅದೇ ಸಮಯದಲ್ಲಿ ಇಲ್ಲಿ ಭೂಮಿಯಲ್ಲಿರೋ ಎಲ್ಲ ಜನರನ್ನು ಸಾಯಿಸ್ಬಿಟ್ಟು ನಾವೇ ಸ್ಕಲ್ಸ್ಗಳೇ ಈ ಭೂಮಿನ ಆಕ್ರಮಣ ಮಾಡೋಣ ಅಂತ ಅನ್ಕೊಂತಾ ಇರ್ತಾರೆ. ಅದು ನಿಕ್ ಫ್ಯೂರಿ ಅವರಿಗೆ ಗೊತ್ತಾಗತ್ತೆ. ಅದೇ ಸಮಯದಲ್ಲಿ ಗ್ರಾವಿಕು ಬೇರೆ ಏನೋ ಒಂದು ವಿಚಾರನ ಹುಡುಕ್ತಾ ಇರ್ತಾರೆ. ಹಾಗೆ ಅದು ನಿಕ್ ಫ್ಯೂರಿ ಅವರಿಗೆ ಗೊತ್ತಾಗತ್ತೆ. ನಿಕ್ ಫ್ಯೂರಿ ಅವರು ಹೇಗೆ ಅದನ್ನ ತಡೀತಾರೆ ಮತ್ತೆ ಭೂಮಿನ ಬಚಾವ್ ಮಾಡ್ತಾರೆ ಇಲ್ಲ ಏನೇನಾಗತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ವೆಬ್ ಸಿರೀಸ್ನ ಹೋಗಿ ನೋಡಬೇಕು. ಹಾಗೆ ಈ ವೆಬ್ ಸಿರೀಸು ನಿಮಗೆ ಸ್ಟಾರ್ಟ್ ಆಗೋ ವಿಧಾನ ಆಗಲಿ, ಆ ಕ್ಯಾರೆಕ್ಟರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರೋ ವಿಧಾನ ಆಗಲಿ, ಪ್ರತಿಯೊಂದು ಎಪಿಸೋಡ್ಸ್ಗಳಲ್ಲೂ ಕೆಲವೊಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಸಸ್ಪೆನ್ಸ್ ಎಲಿಮೆಂಟ್ಸ್ನೂ ಕ್ಯಾರಿ ಮಾಡ್ತಾರೆ ಅಂತ ಅನ್ಬೋದು. ನಿಮಗೆ ಸೆಕೆಂಡ್ ಎಪಿಸೋಡ್ ಅಷ್ಟರಲ್ಲಿ ನಿಮಗೆ ಸ್ಟೋರಿ ಏನು, ಪ್ಲಾಟ್ ಲೈನ್ ಏನು ಈ ವೆಬ್ ಸಿರೀಸ್ದು ಅನ್ನೋದನ್ನೆಲ್ಲ ಗೊತ್ತಾಗತ್ತೆ ಅಂತ ಅನ್ಬೋದು. ಆದರೆ 3ನೇ ಎಪಿಸೋಡು 4ನೇ ಎಪಿಸೋಡು ಸುಮ್ಮನೆ ಲೆಂತಿಯಾಗಿ ಡ್ರ್ಯಾಗ್ ಥರ ಫೀಲ್ ಆಗುತ್ತೆ. ಆದರೆ ಕೆಲವೊಂದು ವಿಚಾರಗಳು ಚೆನ್ನಾಗಿದೆ ಅಂತ ಅನ್ಬೋದು. ಆ ಸರಿ 5ನೇ ಎಪಿಸೋಡ್ ಈ ವಿಚಾರಕ್ಕೆ ಬಂದರೆ, 5ನೇ ಎಪಿಸೋಡಲ್ಲಿ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿತ್ತು. ಒಂದು ಎಂಡ್ ಮಾಡೋಗು ಒಂದು ಟ್ವಿಸ್ಟ್ನ ಕೊಡ್ಕೊಂಡೆ ಎಂಡ್ ಮಾಡ್ರು ಅಂತ ಅನ್ಬೋದು. ಸರಿ, ಆ 6ನೇ ಎಪಿಸೋಡು ಒಂದು ಬ್ಯಾಂಗ್ ಆನ್ ಇರುತ್ತೆ ಅಂತ ಅಂದ್ಕೊಂಡ್ರೆ, ಆ 6ನೇ ಎಪಿಸೋಡು ಒಳ್ಳೆ ಎಕ್ಸ್ಪೆಕ್ಟೇಷನ್ಗಿಂತ ಹೊಸ್ಟಾಗಿ ಇತ್ತು ಅಂತ ಅನ್ಬೋದು. ಆ 6ನೇ ಎಪಿಸೋಡ್ ಥರನೇ ಫೀಲ್ ಆಗಿಲ್ಲ, ಯಾವುದೇ ಜನರಲ್ ಎಪಿಸೋಡ್ ಥರನೇ ಇತ್ತು ಅಂತ ಅನ್ಬೋದು. ಅದರಲ್ಲಿ ಬರೋ ಆ್ಯಕ್ಷನ್ ಸೀನ್ಸ್ಗಳಾಗಲಿ, ಅವರು ಎಂಡಿಂಗ್ ತೊಗೊಂಡಿರೋ ವಿಧಾನ ಆಗಲಿ, ನನಗೆ ಲಿಟ್ರಲ್ ಆಗಿ ಮಜಾ ಕೊಟ್ಟಿಲ್ಲ ಅಂತ ಅನ್ಬೋದು. ಸರಿ, ಸ್ಟೋರಿನಾರ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗ್ತಾರೆ ಫೈನಲ್ ಎಪಿಸೋಡ್ ತನಕ ನೋಡ್ಬೋದು ಅಂದರೆ, ಆ ಇಂಟ್ರೆಸ್ಟು ಬಿಲ್ಡ್ ಮಾಡ್ಕೊಂಡು ಹೋಗಿಲ್ಲ ಅಂತ ಅನ್ಬೋದು ಈ ಪೂರ್ತಿ ವೆಬ್ ಸಿರೀಸಲ್ಲಿ. ಆದರೆ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ನಿಮಗೆ ಟ್ವಿಸ್ಟ್ ಕೊಡ್ತಾರೆ, ಇದು ಸ್ಕಲ್ ಸ್ಟೋರಿ ಇಲ್ಲಿಗೆ ಎಂಡ್ ಆಗಲ್ಲ, ಬರೋ ಮೂವೀಸು ವೆಬ್ ಸಿರೀಸಲ್ಲಿ ಇದು ಲಿಂಕ್ ಆಗ್ತಾ ಹೋಗುತ್ತೆ ಅಂತ ಒಂದು ಲೀಕ್ ಅಂತ ಕೊಟ್ಟಿದ್ದಾರೆ. ಆದರೆ ಮೇ ಬಿ ಪಾರ್ಟ್ 2ನು ಚಾನ್ಸಸ್ ಇದೆ, ಸೀಕ್ರೆಟ್ ಇನ್ವೇಷನ್ ಪಾರ್ಟ್ 2 ಬರೋ ಚಾನ್ಸಸ್ಸು ಇದ್ರ ಮುಖಾಂತರ ತೋರಿಸಿದ್ದಾರೆ ಅಂತ ಅನ್ಬೋದು. ನೋಡೋಣ ಮುಂದೆ ಏನೇನು ಬರುತ್ತೆ ಅಂತ. ಅದ್ರ ಜೊತೆ ನಿಕ್ ಫ್ಯೂರಿ ಅವರ ಒಂದು ಕೆಲವೊಂದು ಪರ್ಸ್ನಲ್ ಲೈಫು ಏನೇನಿದೆ ಅನ್ನೋದನ್ನು ಈ ವೆಬ್ ಸಿರೀಸಲ್ಲಿ ತೋರಿಸಿದ್ದಾರೆ. ನಿಕ್ ಫ್ಯೂರಿ ಅವರ ಎಂತಿ ಯಾರು, ಹಾಗೆ ನಿಕ್ ಫ್ಯೂರಿ ಅವರು ಎಲ್ಲಿದ್ದರು, ಯಾತಕ್ಕೋಸ್ಕರ ಭೂಮಿಗೆ ಬರ್ತಾರೆ ಅನ್ನೋ ವಿಚಾರನ ಡಿಟೇಲಿಂಗ್ ಮಾಡಿದ್ದಾರೆ ಅಂತ ಅನ್ಬೋದು. ಅದು ನನಗೆ ಈ ವೆಬ್ ಸಿರೀಸಲ್ಲಿ ಇಷ್ಟವಾಗಿದ್ದ ವಿಚಾರ ಅಂತ ನನಗನ್ನಿಸ್ತು. ಹಾಗೆ ಈ ವೆಬ್ ಸಿರೀಸ್ನ ವಿಜುವಲೈಸೇಷನ್ ವಿಚಾರಕ್ಕೆ ಬಂದರೆ, ವಿಜುವಲೈಸೇಷನ್ನು ಚೆನ್ನಾಗಿ ಮಾಡಿದ್ರು ಅಂತ ಅನ್ಬೋದು. ಆ ರೀಎಫೆಕ್ಟ್ ಸೀನ್ಸ್ಗಳಾಗಲಿ, ಆ ಸ್ಕಲ್ಸ್ಗಳು ಮನುಷ್ಯ ರೂಪ ಹೇಗೆ ಬದಲಾವಣೆ, ಆದರೆ ಮನುಷ್ಯನಿಂದ ಸ್ಕಲ್ಸಿಗೆ ಬದಲಾವಣೆ ಸೀನ್ಸ್ಗಳಾಗಲಿ ಚೆನ್ನಾಗಿ ಮಾಡಿದ್ರು ಅಂತ ಅನ್ಬೋದು. ಹಾಗೆ ಇದರಲ್ಲಿ ಸೌಂಡ್ ಎಫೆಕ್ಟ್ಸ್ಗಳು ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಈ ವೆಬ್ ಸಿರೀಸ್ನ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ, ಇರೋದೇ ಸ್ವಲ್ಪ ಆ್ಯಕ್ಷನ್ ಎಪಿಸೋಡ್ಸ್ಗಳು, ಅದನ್ನು ಹೊಸ್ದಾಗಿ ಮಾಡಾಕಿದ್ದಾರೆ ಅಂತ ಅನ್ಬೋದು. ಕ್ಲೈಮ್ಯಾಕ್ಸಲ್ಲಿ ಒಂದು ಆ್ಯಕ್ಷನ್ ಸೀನ್ ಬರುತ್ತೆ, ಅದಂತೂ ಲಿಟ್ರಲ್ ಆಗಿ ವಸ್ಟಾಗಿತ್ತು ಅಂತ ನನಗನ್ನಿಸ್ತು. ಹಾಗೆ ವೆಬ್ ಸಿರೀಸ್ನ ಕ್ಯಾರೆಕ್ಟರೈಸೇಷನ್ ವಿಚಾರಕ್ಕೆ ಬಂದರೆ, ನಿಕ್ ಫ್ಯೂರಿ ಅವರ ಕ್ಯಾರೆಕ್ಟ್ರು ಇದರಲ್ಲಿ
ಸೆಪ್ಪೆ ಆಗಿದೆ ಅಂತ ಅನ್ಬೋದು. ಯಾಕಂದ್ರೆ ಅವರಿಗೆ ಹಳೆ ಮೂವೀಸ್ ಅಲ್ಲಿ ಏನೇನು ಚಾರ್ಮ್ ಇತ್ತು ಅದೆಲ್ಲ ಈ ವೆಬ್ ಸಿರೀಸ್ ಅಲ್ಲಿ ಮಿಸ್ಸಿಂಗ್ ಇತ್ತು ಅಂತ ಅನ್ಬೋದು. ಹಾಗೆ ಈ ವೆಬ್ ಸಿರೀಸ್ ಅಲ್ಲಿ ನಿಮ್ಗೆ ಏಜಡ್ ಆಗೂ ಕಾಣಿಸ್ತಾರೆ, ಒಳ್ಳೆ ಸುಸ್ತಾದ ತರ ಫೀಲ್ ಆಗುತ್ತೆ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಅಂತ ಅನ್ಬೋದು. ಆ ಸ್ಪಾರ್ಕ್ ಅನ್ನೋದು ಈ ವೆಬ್ ಸಿರೀಸ್ ಅಲ್ಲಿ ಅವರಲ್ಲಿ ಕಂಡಿಲ್ಲ ಅಂತ ಅನ್ಬೋದು. ಆದರೆ ಆಪೋಸಿಟ್ ಅಲ್ಲಿ ನಿಮ್ಗೆ ಗ್ರಾವಿಕ್ ಅನ್ನೋ ಕ್ಯಾರೆಕ್ಟ್ರು ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಇಂಪ್ರೂವೈಸ್ ಇರುತ್ತೆ. ಆ ವಿಲನಿಶ್ ಕ್ಯಾರೆಕ್ಟರ್ನ ಸಖತ್ತಾಗಿ ಮಾಡಿದ್ರು ಅಂತ ನನಗೆ ಅನಿಸ್ತು ನೋಡ್ತಾ ಈ ಪೂರ್ತಿ ಎಪಿಸೋಡ್ ಅಲ್ಲೂ. ಅವರ ಕ್ಯಾರೆಕ್ಟ್ರು ಈ ವೆಬ್ ಸಿರೀಸ್ ಅಲ್ಲಿ ಹೈಲೈಟ್ ಅಂತ ಅನ್ಬೋದು. ಹಾಗೆ ಸಪೋರ್ಟಿಂಗ್ ರೋಲ್ ಆಗಿ ಒಂದು ಹುಡುಗಿಯ ಕ್ಯಾರೆಕ್ಟರ್ ಇದೆ. ಅವರು ನಿಮಗೆ ಫೈನಲ್ ಎರಡು ಎಪಿಸೋಡ್ ಅಲ್ಲಿ ಹಲವಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಂಡ್ಬರ್ತಾರೆ ಅಂತ ಅನ್ಬೋದು. ಅವರ ಒಂದು ಸರ್ಪ್ರೈಸ್ ಎಲಿಮೆಂಟ್ ಕ್ಯಾರೆಕ್ಟ್ರು ಸಖತ್ತಾಗಿ ಕನ್ವೀನಿಯನ್ಸ್ ಆಗಿ ಮಾಡಿದ್ರು ಅಂತ ಅನ್ಬೋದು. ಹಾಗೆ ವೆಬ್ ಸಿರೀಸ್ನ ಸಪೋರ್ಟಿಂಗ್ ರೋಲ್ಸ್ ವಿಚಾರಕ್ಕೆ ಬಂದರೆ ಎಲ್ಲ ಪಾತ್ರಗಳು ನನಗೆ ಇಷ್ಟ ಆಯಿತು ಅಂತ ಅನ್ಬೋದು. ಹಾಗೆ ಕೆಲವೊಂದು ಪಾತ್ರ ಸರ್ಪ್ರೈಸ್ ಎಲಿಮೆಂಟ್ಸ್ ಆಗೂ ಇತ್ತು ಅಂತಲೂ ಅನ್ಬೋದು. ಹಾಗೆ ವೆಬ್ ಸಿರೀಸ್ನ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ ನನಗೆ ಡೈಲಾಗ್ಸ್ಗಳು ಅಷ್ಟೊಂದೇನೋ ವಾವ್ ಅನ್ಸೋ ಥರ ಇರಲಿಲ್ಲ ಅಂತ ಅನ್ಬೋದು. ಹಾಗೆ ಕಾಮಿಡಿ ಹ್ಯೂಮರು ಇರಲಿಲ್ಲ ಆ ಡೈಲಾಗ್ಸ್ಗಳಲ್ಲಿ. ಆದರೆ ಒಂದು ಸೀರಿಯಸ್ ವೆಬ್ ಸಿರೀಸ್ ಅನ್ನೋದ್ರ ಮೂಲಕ ಒಂದು ಕಾಮನ್ ಆಗಿ ಡೈಲಾಗ್ಸ್ಗಳಿತ್ತು ಅಂತ ಅನ್ಬೋದು. ಹಾಗೆ ವೆಬ್ ಸಿರೀಸು ಡಿಸ್ನಿ ಹಾಟ್ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಕನ್ನಡ ಲ್ಯಾಂಗ್ವೇಜಲ್ಲಿ ಇಲ್ಲ, ಅದರ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿದೆ. ಖಂಡಿತ ಫ್ಯಾಮಿಲಿ ಸಮೇತ ನೋಡಬಹುದು, ಚಿಕ್ಕ ಮಕ್ಕಳನ್ನು ನೋಡಿ ಅಂತ ಹೇಳ್ತೀನಿ. ಹಾಗೆ ಈ ತರ ಆನೆಸ್ಟ್ ರಿವ್ಯೂಸ್ ಈ ತರ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ತರ ವಿಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನನ್ನ ಚಾನಲ್ನ ಸ್ಟೇ ಟ್ಯೂನ್ ಆಗಿರಿ.